ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್ ಸ್ಟೂಡೆಂಟ್ಸ್ ಎಫ್ ಎ ಕ್ಯೂ ರಿಲೀಸ್ಡ್ ಬೈ ಕೆ ಇ ಎ ನಿಮ್ಗೇನೆಲ್ಲ ಕ್ವೆಶನ್ಸ್ ಇದೆಯೋ ಯು ಜಿ ನೀಟ್ ಕೌನ್ಸಿಲಿಂಗಲ್ಲಿ ಎಲ್ಲ ಕ್ವೆಶನ್ಸ್ಗೂ ಆನ್ಸರನ್ನು ಕೆ ಇ ಎ ಅವರೇ ಕೊಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ನೀವು ಕೆ ಎ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಈ ಎಲ್ಲ ಡೀಟೇಲು ನಿಮಗೆ ತಿಳಿದಿರಬೇಕು ಸೊ ಅಸ್ ಸಿ ಇನ್ ಡಿಟೇಲ್ ಸೊ ನಿಮ್ಮ ಮೈಂಡಲ್ಲಿ ಏನಾದರೂ ಕ್ವೆಶನ್ ಇದ್ದರೆ ಅದಕ್ಕೆ ಆನ್ಸರು ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಅಸ್ ಸಿ ದ ಫಸ್ಟ್ ಕ್ವೆಶನ್ ಐ ಹ್ಯಾವ್ ಗಾಟ್ ಅ ಸೀಟ್ ಇನ್ ಎಂಜಿನಿಯರಿಂಗ್ ಬಟ್ ಐ ಆಮ್ ನಾಟ್ ಇನ್ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮೆಡಿಕಲ್ ವಿಲ್ ಐ ಗೆಟ್ ಮೆಡಿಕಲ್ ಸೀಟ್ ಸೊ ಇದು ಎಲ್ಲರ ಮೈಂಡಲ್ಲೂ ಇರೋ ಕ್ವೆಶನು ಅಂದರೆ ನನಗೆ ಯಾವುದೋ ಒಂದು ಸೀಟ್ ಸಿಕ್ಕಿದೆ ಎಂಜಿನಿಯರಿಂಗ್ ಆರ್ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಆಯುಷ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಯಾವುದೋ ಒಂದು ಸೀಟ್ ಸಿಕ್ಕಿದೆ ಬಟ್ ನನಗೆ ಮೆಡಿಕಲಲ್ಲಿ ಸಿಗುತ್ತಾ ಫಸ್ಟ್ ರೌಂಡಲ್ಲಿ ಈ ಕ್ವೆಶನ್ಗೆ ವಾಟ್ ಈಸ್ ದ ಆನ್ಸರ್ ಸೀಟ್ ಅಲಾಟ್ಮೆಂಟ್ ಟು ಕ್ಯಾಂಡಿಡೇಟ್ ಡಿಪೆಂಡ್ಸ್ ಆನ್ ಫೋರ್ ಫ್ಯಾಕ್ಟರ್ಸ್ ಸೀಟ್ ಅಲಾಟ್ ಸೀಟ್ ಮ್ಯಾಟ್ರಿಕ್ಸ್ ಸೆಕೆಂಡ್ ಬಂದು ರ್ಯಾಂಕ್ ಥರ್ಡ್ ಬಂದು ಎಲಿಜಿಬಿಲಿಟಿ ಫೋರ್ತ್ ಬಂದು ಆಪ್ಷನ್ ಎಂಟ್ರಿ ಸೊ ಸ್ಟೂಡೆಂಟ್ಸ್ ಈ ಫೋರ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಫಸ್ಟ್ ಒನ್ ಸೀಟ್ ಮ್ಯಾಟ್ರಿಕ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಸೆಕೆಂಡು ರ್ಯಾಂಕು ನಿಮ್ಮ ರ್ಯಾಂಕ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಏನು ರ್ಯಾಂಕ್ ಸಿಕ್ಕಿದೆಯೋ ಆಲ್ ಇಂಡಿಯಾ ರ್ಯಾಂಕು ಅದೇ ನಿಮಗಿರುತ್ತೆ ತರ್ಡು ಎಲಿಜಿಬಿಲಿಟಿ ಸೊ ನೀವು ಎಲಿಜಿಬಲ್ ಇದ್ರೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ ನೆಕ್ಸ್ಟು ಬಂದು ಆಪ್ಷನ್ ಎಂಟ್ರಿ ಫೋರ್ತ್ ಒನ್ ಬಂದು ಆಪ್ಷನ್ ಎಂಟ್ರಿ ಸೊ ಇದನ್ನು ನೀವು ಚೇಂಜ್ ಮಾಡ್ಬೋದು ಸೊ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದ್ರೇ ಸಹ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ ಸೊ ಈಗ ಅಟ್ಲೀಸ್ಟು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿ ಪ್ರಯಾರಿಟಿ ಕರೆಕ್ಟಾಗಿ ಕೊಡಿ ಸೊ ಆದಷ್ಟು ಆಪ್ಷನ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಬೇರೆ ಬೇರೆ ಕಾಲೇಜಸಲ್ಲಿ ಬೇರೆ ಬೇರೆ ಕೋರ್ಸಸ್ ಏನಾದರೂ ಅವೈಲೇಬಲ್ ಇದ್ದರೆ ಅದನ್ನೂ ಸಹ ಇನ್ಕ್ಲೂಡ್ ಮಾಡಿಕೊಳ್ಳಿ ಪ್ಲೀಸ್ ಚೆಕ್ ದಿ ಮೆಡಿಕಲ್ ಕಟ್ ಆಫ್ ರ್ಯಾಂಕ್ ಪಬ್ಲಿಷ್ಡ್ ಸೊ ಸ್ಟೂಡೆಂಟ್ಸ್ ಮೆಡಿಕಲ್ ಕಟ್ ಆಫ್ ರ್ಯಾಂಕ್ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಗೆಸ್ ಮಾಡ್ಬೋದು ಸೊ ಇನ್ನೂ ರಿಲೀಸ್ ಆಗಿಲ್ಲ ಆದಮೇಲೆ ಕಟ್ ಆಫನ್ನು ನಾನು ಸಹ ಹೇಳಿರ್ತೀನಿ ಸೊ ಅದನ್ನು ನೋಡಿಕೊಂಡು ನಿಮಗೆ ಒಂದು ಐಡಿಯಾ ಸಿಗ್ಬೋದು ನಿಮಗೆ ಮೆಡಿಕಲ್ ಮೆಡಿಕಲಲ್ಲಿ ಸಿಗುತ್ತಾ ಇಲ್ವಾ ಅಂತ ಯಾಕಂತಂದರೆ ವಿ ಡೋಂಟ್ ನೋ ಸೊ ಎಷ್ಟು ಸ್ಟೂಡೆಂಟ್ಸು ನಿಮ್ಗಿನ್ನ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ನಮಗಿನ್ನ ಐಡಿಯಾ ಇರೋದಿಲ್ಲ ಸೊ ಕಟ್ ಆಫ್ ರಿಲೀಸ್ ಆದಮೇಲೆ ನಿಮ್ಗೊಂದು ಐಡಿಯಾ ಸಿಗ್ಬೋದು ನೆಕ್ಸ್ಟ್ ಕ್ವೆಶನ್ ಐ ಹ್ಯಾವ್ ಎಂಟರ್ಡ್ ಟೋಟಲ್ ಸಿಕ್ಸ್ಟಿ ಆಪ್ಷನ್ಸ್ ಐ ಹ್ಯಾವ್ ಗಾಟ್ ಸೀಟ್ ಫಾರ್ ತರ್ಟಿಯತ್ ಆಪ್ಷನ್ ಇನ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ತರ್ಟಿ ಫಿಫ್ತ್ ಆಪ್ಷನ್ ವಾಟ್ ಐ ಹ್ಯಾವ್ ಟು ಡೂ ಇಫ್ ಐ ವಾಂಟ್ ತರ್ಟಿ ಫಿಫ್ತ್ ಆಪ್ಷನ್ ಅಂದರೆ ನೀವು ಇಷ್ಟೊಂದು ಆಪ್ಷನ್ಸ್ ಎಂಟ್ರ್ ಮಾಡಿದ್ದೀರ ಎಕ್ಸಾಂಪಲ್ ಫಾರ್ಟಿ ಆಪ್ಷನ್ಸ್ ಎಂಟ್ರ್ ಮಾಡಿದ್ದೀರಾ ಅಂದ್ಕೊಳ್ಳಿ ಅದರಲ್ಲಿ ಈಗ ನಿಮಗೆ ತರ್ಟಿಯತ್ ಆಪ್ಷನು ನಿಮಗೆ ಅಲಾಟ್ ಆಗಿದೆ ಬಟ್ ನಿಮಗೆ ತರ್ಟಿ ಫಿಫ್ತು ಬೇಕು ಸೊ ಏನು ಮಾಡ್ಬೋದು ಅಂತಂದರೆ ಮಾಕ್ ಸೀಟ್ ಅಲೋಟ್ಮೆಂಟ್ ಇಸ್ ಟು ಎಜುಕೇಟ್ ದ ಕ್ಯಾಂಡಿಡೇಟ್ಸ್ ಅಬೌಟ್ ದ ಆಪ್ಷನ್ ಎಂಟ್ರಿ after the announcement of mock seat allotment results provision will be given to all the candidates to add modify delete the options entered by him as the result uh, uh, as the seat is allotted based on the merit and options entered by the candidates candidate can log into the options so students ಈಗ ನಿಮಗೆ ಒಂದು ಐಡಿಯಾ ಕೊಡೋಕ್ಕಷ್ಟೇ ಅಷ್ಟೇ ಈ ಮಾಕ್ ಅಲಾಟ್ಮೆಂಟ್ ಆಗಿರೋದು ಸೊ ಸೇಮ್ ನಿಮಗೆ ಫಸ್ಟ್ ರೌಂಡಲ್ಲೂ ತರ್ಟಿಯತ್ ಆಪ್ಷನ್ನೇ ಬರುತ್ತೆ ಅಂತ ಐಡಿಯಾ ಇಟ್ಕೊಬೇಡಿ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಬೇಕಂದರೆ ಈಗ ಸಹ ಮಾಡಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದಾರೆ ಆ್ಯಡ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಳ್ಳಿ ಇಲ್ಲ ರೀಅರೇಂಜ್ ಮಾಡ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ನಿಮಗೇನೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಐ ಹ್ಯಾವ್ ಬೀನ್ ಅಲಾಟೆಡ್ ಅ ಮೆಡಿಕಲ್ ಸೀಟ್ ಅಂಡರ್ ಕ್ಯೂ ಕೋಟಾ

ಸೊ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿರುವ ಹಾಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಫೀಸ್ ಬಂದ್ಬಿಟ್ಟು ತುಂಬ ಹೈ ಇರುತ್ತೆ ಫಾರ್ಟಿ ಲ್ಯಾಕ್ಸ್ ಪರ್ ಇಯರ್ ಇರುತ್ತೆ ಅರೌಂಡ್ ಫಾರ್ಟಿ ಲ್ಯಾಕ್ಸ್ ಪರ್ ಇಯರ್ ಸೊ ಈಗ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಬಿಟ್ಟಿರ್ತೀರ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಸೊ ಆಮೇಲೆ ಅಲಾಟ್ ಆದರೆ ನನಗೆ ಫೀಸ್ ಪೇ ಮಾಡೋಕ್ಕಾಗಲ್ಲ ಅಂತ ಅಂದರೆ ಏನು ಮಾಡೋದು ಅಂತ ಕೇಳಿದ್ರೆ ಸೊ ಕೆ ಎ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಫ್ ಯು ಕಾನ್ ಪೇ ದ ಫೀಸ್ ದೆನ್ ಡೋಂಟ್ ಆ್ಯಡ್ ಇನ್ ದಿ ಆಪ್ಷನ್ ಎಂಟ್ರಿ ಸೊ ನಿಮಗೆ ಮ್ಯಾನೇಜ್ಮೆಂಟ್ ಸೀಟು ಫೀಸ್ ಪೇ ಮಾಡೋಕ್ಕಾಗಲ್ಲ ಅಂತಂದರೆ ಡೋಂಟ್ ಆ್ಯಡ್ ಇನ್ ದ ಆಪ್ಷನ್ ಎಂಟ್ರಿ ಯಾಕೆ ಅಂತಂದರೆ ಸೊ ನೀವು ಸುಮ್ಮನೆ ಹಾಕೋಣ ಅಂತ ಹಾಕಿರ್ತೀರ ಅಂದ್ಕೊಳ್ಳಿ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಗಿದ್ದರೆ ನೀವು ಅಡ್ಮಿಷನ್ ತಗೊಂಡೆ ಅದನ್ನು ಏನಾದರೂ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಲೇಟರ್ ಆನ್ ನೀವು ಪೆನಾಲ್ಟಿ ಪೇ ಮಾಡಬೇಕಾಗತ್ತೆ ಸೊ ದಟ್ ಈಸ್ ವೈ ನೀವು ಪೇ ಮಾಡೋಕ್ಕಾಗಲ್ಲ ಅಷ್ಟು ಫಾರ್ಟಿ ಲ್ಯಾಕ್ ಪರ್ ಇಯರ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಅಂದ್ಕೊಂಡ್ರೆ ಡೋಂಟ್ ಆ್ಯಡ್ ದಟ್ ಆಪ್ಷನ್ ನೆಕ್ಸ್ಟ್ ಕ್ವೆಶನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಬೈ ದ ಕ್ಯಾಂಡಿಡೇಟ್ಸ್ ವೈಲ್ಡ್ ಎಂಟರಿಂಗ್ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಸೀಟ್ ಸೊ ನೀವು ಮೆಡಿಕಲ್ ಡೆಂಟಲ್ ಆರ್ ಆಯುಷ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಅಂದರೆ ಸೊ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ಫೋರ್ ಟೈಪ್ ಆಫ್ ಸೀಟ್ಸ್ ವಿಲ್ ಬಿ ದರ್ ಒನ್ ಇಸ್ ಗೌರ್ನಮೆಂಟ್ ಸೀಟ್ ಪ್ರೈವೇಟ್ ಸೀಟ್ ಎನ್ ಆರ್ ಐ ಸೀಟ್ ಆ್ಯಂಡ್ ಅದರ್ಸ್ ಸೀಟ್ ಸೊ ಗೌರ್ನಮೆಂಟ್ ಸೀಟ್ ಅಂದರೆ ಜಿ ಅಂತ ಇರುತ್ತೆ ಪ್ರೈವೇಟ್ ಸೀಟ್ ಅಂದರೆ ಪಿ ಅಂತ ಇರುತ್ತೆ ಎನ್ ಆರ್ ಐ ಸೀಟ್ ಅಂದರೆ ಎನ್ ಅಂತ ಇರುತ್ತೆ ಅದರ್ಸ್ ಸೀಟ್ ಅಂದರೆ ಕ್ಯೂ ಅಂತ ಇರುತ್ತೆ ಅದರ್ಸ್ ಸೀಟ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಅರ್ಥ ಸೊ ಇದನ್ನು ನೋಡಿಕೊಂಡು ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಪಿ ಅಂತ ಇದೆಯಾ ಎನ್ ಅಂತ ಇದೆಯಾ ಜಿ ಅಂತ ಇದೆಯಾ ಅಂತ ಅದು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಿ ಎಕ್ಸಾಂಪಲ್ ನೋಡಿ ಎಮ್ ಜಿ ಅಂತ ಇರುತ್ತೆ ಎಮ್ ಜಿ ಅಂತಂದರೆ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಅರ್ಥ ಸೊ ಎಮ್ ಪಿ ಅಂತಂದರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂತ ಅರ್ಥ ಸೊ ಅದನ್ನು ನೋಡಿಕೊಂಡು ನೀವು ಎಂಟರ್ ಮಾಡಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಐ ಹ್ಯಾವ್ ಎಂಟರ್ಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಪ್ಷನ್ಸ್ ಫಾರ್ ಎಂಜಿನಿಯರಿಂಗ್ ಆ್ಯಂಡ್ ಫಾರ್ ಬಿ ಎಸ್ ಸಿ ಬಟ್ ಐ ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ವಾಟ್ ಐ ಹ್ಯಾವ್ ಟು ಡೂ ಸೊ ಕ್ವೆಶನ್ ಏನು ಅಂತಂದರೆ ನಾನು ತುಂಬಾ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅಂದರೆ ಒನ್ ಫಿಫ್ಟಿ ಆಪ್ಷನ್ಸ್ ಮೇಲೆ ಮಾಡಿದ್ದೀನಿ ಬಟ್ ಸೀಟ್ ಇಸ್ ನಾಟ್ ಅಲಾಟೆಡ್ ಟು ಮೀ ವಾಟ್ ಐ ಹ್ಯಾವ್ ಟು ಡೂ ಅಂತ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ದ ಕಟ್ ಆಫ್ ರ್ಯಾಂಕ್ ಆ್ಯಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ಹೋಸ್ಟೆಡ್ ಆನ್ ದ ವೆಬ್ಸೈಟ್

ವಿಲ್ ಐ ಗೆಟ್ ದ ಸೇಮ್ ಸೀಟ್ ಇನ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸೊ ಸ್ಟೂಡೆಂಟ್ಸ್ ಆ್ಯನ್ಸರ್ಸ್ ನೋ ಸೊ ಸಿಗುವಂಥ ಚಾನ್ಸಸ್ಸು ಕಡಿಮೆ ಅಂತ ಹೇಳ್ಬೋದು ಯಾಕಂದರೆ ಇದಾದ ಮೇಲೆ ಮತ್ತೆ ಎಲ್ಲರೂ ಆಪ್ಷನ್ಸ್ನ ರಿಅರೇಂಜು ರೀಆರ್ಡರ್ ಮಾಡ್ಕೊತೇ ಇರ್ತಾರೆ ಮತ್ತು ಎಷ್ಟೊಂದು ಜನ ಆಪ್ಷನ್ ಎಂಟ್ರಿ ಮಾಡದೇ ಇರೋರು ಈಗ ಆಪ್ಷನ್ ಎಂಟ್ರಿ ಮಾಡ್ತಾರೆ ಸೊ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮತ್ತೆ ಅದೇ ಸೀಟ್ ಸಿಗೋ ಸಿಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಸೊ ಇಟ್ ಈಸ್ ಒನ್ಲಿ ಇಂಡಿಕೇಟಿವ್ ಅಂತ ಹೇಳಿದರ್ಸ್ತಾನೆ

ನಾಟ್ ಬಿಲಾಂಗ್ ಟು ದ ಸೇಮ್ ಕ್ಯಾಟಗರಿ ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸಪೋಸ್ ನೀವು ಯಾವುದೋ ಒಂದು ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿ ಮಾಡ್ ಮಾಡೋಕ್ಕೆ ಬಿಟ್ಬಿಟ್ಟಿರ್ತೀರಾ ನಿಮ್ಮ ಫ್ರೆಂಡು ಆ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿರ್ಬೋದು ಸೊ ದಟ್ ಈಸ್ ವೈ ಶಿ ಯಸ್ ಗಾಟ್ ದಟ್ ಕಾಲೇಜ್ ಇಲ್ಲ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದರೆ ಆ ಕ್ಯಾಂಡಿಡೇಟ್ಗೆ ನಿಮ್ಮ ನಿಮ್ಮ ಫ್ರೆಂಡ್ಗೆ ರಿಸರ್ವೇಷನ್ ಇರ್ಬೋದು ಸೊ ಅವರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಆಗಿರ್ಬೋದು ಇಲ್ಲ ತ್ರೀ ಎ ತ್ರೀ ಬಿ ಇಲ್ಲ ರೂರಲ್ಲು ಕನ್ನಡ ಮೀಡಿಯಮು ಇಲ್ಲ ಮೈನಾರಿಟಿ ಆ ಥರ ಏನೋ ಒಂದು ರಿಸರ್ವೇಷನ್ ಅವ್ರಿಗೆ ಇರ್ಬೋದು ಸೊ ಅದಕ್ಕೆ ಅವ್ರಿಗೆ ಸೀಟ್ ಅಲಾಟ್ ಆಗಿರೋ ಚಾನ್ಸಸ್ ಇದೆ ಅಂತ ಕ್ಲಾರಿಫೈ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಕ್ವೆಶನು ಕ್ಯಾನ್ ಕ್ಯಾಂಡಿಡೇಟ್ ಬಿ ಅಲಾಟ್ ಅಲೌ ಟು ಆ್ಯಡ್ ನ್ಯೂ ಆಪ್ಷನ್ಸ್ ಆಫ್ಟರ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸೊ ಸ್ಟೂಡೆಂಟ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸೊ ಇಲ್ಲೇನು ಅಂತಂದರೆ ಫಸ್ಟ್ ರೌಂಡು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ ರಿಸಲ್ಟ್ ಸಹ ಬಂದ್ಬಿಟ್ಟಿರುತ್ತೆ ಅದಾದಮೇಲೆ ಮತ್ತೆ ನಾನು ನ್ಯೂ ಕಾಲೇಜಸ್ ಆ್ಯಡ್ ಮಾಡ್ಬೋದಾ ಅಂದರೆ ಆನ್ಸರ್ ಇಸ್ ನೋ ನೀವೇನೇ ನ್ಯೂ ಕಾಲೇಜಸ್ ಆ್ಯಡ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಒನ್ಲಿ ಟೈಮ್ ಯು ಕ್ಯಾನ್ ಆ್ಯಡ್ ಸೊ ಇವಾಗ ಏನು ಟೈಮ್ ಕೊಟ್ಟಿದ್ದಾರೆ ನ್ಯೂ ಕಾಲೇಜಸ್ ಆ್ಯಡ್ ಮಾಡ್ಕೊಳ್ಳಿ ನ್ಯೂ ಕೋರ್ಸಸ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಅಷ್ಟೇ ನಿಮಗೆ ಚಾನ್ಸಸ್ ಇರೋದು फर्स्ट राउंड रिजल्ट अनाउन्स ಆದಮೇಲೆ ನೀವು ಯಾವ ಕೋರ್ಸ ಆಡ್ ಮಾಡಕ ಆಗೋದಿಲ್ಲ ಯಾವ ನ್ಯೂ ಕಾಲೇजेस ನ್ಯೂ ಕೋರ್ಸಸ್ ಏನು ಆಡ್ ಮಾಡಕ್ಕೆ ಆಗೋದಿಲ್ಲ ಸೋ ಮೇಕ್ ಅ નોಟ್ ಆಫ್ ದಿಸ್ ನೆಕ್ಸ್ಟ್ ಕ್ವೆಶ್ಚನ್ ವೆದರ್ ಐ ಹಾವ್ ಟು गिव ರೂರಲ್ ಸರ್ವಿಸ್ ಬಾಂಡ್ ಇಫ್ ಐ ಗೆಟ್ ಅ ಪ್ರೈವೇಟ್ ಮೆಡಿಕಲ್ ಸೀಟ್ ಇನ್ನ ಪ್ರೈವೇಟ್ ಕಾಲೇಜ್ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಸ್ಟೂಡೆಂಟ್ಸ್ ಎಲ್ಲರೂ ಕೇಳೋದು ಇದೇನೆ ನನಗೆ ಪ್ರೈವೇಟ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ ನಾನು ಒಂದು ವರ್ಷ ರೂರಲ್ ಬಾಂಡ್ ಕೊಡಬೇಕಾ ರೂರಲ್ ಸರ್ವಿಸ್ ಬಾಂಡ್ ಕೊಡಬೇಕಾ ಅಂತ ಸೊ ಸ್ಟೂಡೆಂಟ್ಸ್ ರಿಮೆಂಬರ್ ದ್ಯಾಟ್ ನಿಮ್ಮ ನಿಮಗೆ ಎಲ್ಲೇ ಮೆಡಿಕಲ್ ಸಿ ಸೀಟು ಅಲಾಟ್ ಆಗಿರ್ಬೋದು ಗೌರ್ಮೆಂಟ್ ಕಾಲೇಜು ಪ್ರೈವೇಟ್ ಕಾಲೇಜು ಯಾವುದು ಎಲ್ಲೇ ನಿಮಗೆ मेडिकल सीटू अलाट आर इट इस कंपलसरी दैट यू सर्व वन इयर इन दि रूरल ऐरिया सो नहीं कंपलसरी वन इयर सर्विसु नेक्स्ट क्वेश्चन ई हेव बीन अलाटेड सीट अंडर रूरल कोटा और ई हेव बीन अलाटेड सीट अंडर मैनारीटी लिंग्विसव बीन अलाटेड सीट अंडर एन आर ई वॉर्ड और ई हव् बीन अलाटेड सीट अंडर टू ए एंड अदर कैटगरी सीट्स बट ऐम नाट हविंग्स ಸರ್ಟಿಫಿಕೇಟ್ಸ್ ಇನ್ ರಿಗಾರ್ಡ್ ಫೋ ಇನ್ ದಿ ರಿಕ್ವೈರ್ಡ್ ಫಾರ್ಮ್ಯಾಟ್ ವಾಟ್ ವಿಲ್ ಹ್ಯಾಪನ್ ಟು ಮೈ ಸೀಟ್ ಸೊ ಸ್ಟೂಡೆಂಟ್ಸ್ ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ ಲೈಕ್ ಮೆಡಿಕಲ್ ಸೀಟ್ ಅಲಾ ಅಲಾಟ್ ಆಗಿರುತ್ತೆ ಇನ್ ಅ ಮೈನಾರಿಟಿ ಕಾಲೇಜ್ ನೀವು ಯಾವುದೋ ಮೈನಾರಿಟಿ ಕ್ಲೇಮ್ ಮಾಡಿರ್ತೀರ ಅದಕ್ಕೆ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ ಸೊ ಲೇಟರ್ ಆನ್ ನಿಮಗೆ ಮೈನಾರಿಟಿ ಸರ್ಟಿಫಿಕೇಟ್ ಇರೋಲ್ಲ ಅಂತ ಅಂದ್ಕೊಳ್ಳಿ ಸೊ ಏನಾದರೂ ನಿಮ್ಮ ಹತ್ರ ರಿಕ್ವೈರ್ಡ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಆ ಸೀಟು ಕ್ಯಾನ್ಸಲ್ ಆಗುತ್ತೆ ಸೊ ದಟ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಮತ್ತು ಅದನ್ನು ಕೌನ್ಸಿಲಿಂಗಲ್ಲಿ ಇಟ್ಟಿರ್ತಾರೆ ಆ ಸೀಟ್ನ ಸೊ ಅದರ್ಸ್ ಕ್ಯಾನ್ ಟೇಕ್ ದಟ್ ಸೀಟ್ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್

ನನಗೆ ಡೆಂಟಲ್ ಕಾಲೇಜಲ್ಲಿ ಡೆಂಟಲ್ ಸೀಟ್ ಅಲಾಟ್ ಆಗಿದೆ ಬಟ್ ನನಗೆ ಇಷ್ಟನೇ ಇಲ್ಲ ಜಾಯಿನ್ ಆಗೋಕ್ಕೆ ವಾಟ್ ಶುಡ್ ಐ ಡೂ ಅಂತಂದರೆ ಸೊ ವಾಟ್ ಕೆ ಎ ಸಿ ಎಸಸ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಡೋಂಟ್ ಆ್ಯಡ್ ದಟ್ ಪರ್ಟಿಕ್ಯುಲರ್ ಕಾಲೇಜ್ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಕೋರ್ಸ್ ಅಂತ ಹೇಳ್ತಾರೆ ನಿಮಗೆ ಡೆಂಟಲ್ ಸೀಟೇ ಇಷ್ಟ ಇಲ್ಲ ಅಂದರೆ ಡೋಂಟ್ ಆ್ಯಡ್ ಸೊ ಆಫ್ಟರ್ ಆ್ಯಡಿಂಗ್ ಸಪೋಸ್ ಸೀಟ್ ಇಸ್ ಅಲಾಟೆಡ್ ಟು ಯು ಸೊ ನೀವು ಆಗ ಆ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ನೀವು ಹೋಗಿ ಅಲ್ಲಿ ಜಾಯಿನ್ ಆಗಿಲ್ಲ ಅಂತಂದರೆ ಇಲ್ಲ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ ಸೊ ಅಬೌಟ್ ದ ಪೆನಾಲಿಟಿ ಐ ಸೆಪ್ರೇಟ್ ವೀಡಿಯೋ ಸ್ಟೂಡೆಂಟ್ಸ್ ಪೆನಾಲ್ಟಿ ಯಾವಾಗ ನೀವು ಪೇ ಮಾಡಬೇಕು ಅನ್ನೋದನ್ನ ಸೊ ಅದಕ್ಕೆ ಸೊ ಬಿ ಕ್ಲಿಯರ್ ನೀವು ಡೆಂಟಲ್ಲೋ ಇಲ್ಲ ಯಾವುದೋ ಕೋರ್ಸ್ಗೆ ಜಾಯಿನ್ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ರೆ ಸೊ ಅನ್ಕೊಂಡಿದ್ರೆಂಟ್ ಎಂಟರ್ ದಟ್ ಇನ್ ದಿ ಆಪ್ಷನ್ ಎಂಟ್ರಿ ನೆಕ್ಸ್ಟು ಐ ಹಾವ್ ನಾಟ್ ಎಂಟರ್ ದಿ ಆಪ್ಷನ್ಸ್ ಫಾರ್ ಮಾರ್ಕ್ಸ್ ಅಲಾಟ್ಮೆಂಟ್ ಕ್ಯಾನ್ ಐ ಎಂಟರ್ ದ ಆಪ್ಷನ್ಸ್ ಫಾರ್ ದಿ ಫಸ್ಟ್ ರೌಂಡ್ ಸೊ ಸ್ಟೂಡೆಂಟ್ಸ್ ಇದು ಅಷ್ಟೇ ಎಷ್ಟೊಂದು ಸ್ಟೂಡೆಂಟ್ಸ್ ಕೇಳ್ತಾ ಕೇಳ್ತಾಯಿದ್ರು ನಾನು ಮಾಕ್ ಅಲಾಟ್ಮೆಂಟಲ್ಲಿ ರಿಜಿಸ್ಟರೇ ಮಾಡ್ಕೊಂಡಿಲ್ಲ ನಾನು ಈಗ ರೆಜಿಸ್ಟರ್ ರಿಜಿಸ್ಟರ್ ಅಂತ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಆಗಿರಲೇಬೇಕು ಸೊ ಈಗ ರೆಜಿಸ್ಟರ್ ಮಾಡ್ಕೊಳಕ್ಕೆ ಆಗೋದಿಲ್ಲ ರಿಜಿಸ್ಟರ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಈಗ ನೀವು ಮಾಡ್ಕೋಬೋದು ಸೊ ಮಾಕ್ ಎಂಟ್ರಿ ಮಾಕ್ ಅಲಾಟ್ಮೆಂಟ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿಲ್ಲ ಅಂದ್ರೂ ಸಹ ನೌ ಯು ಕ್ಯಾನ್ ಡೂ ಆಪ್ಷನ್ ಎಂಟ್ರಿ ಫಾರ್ ದ ಫಸ್ಟ್ ರೌಂಡ್ ಬಟ್ ಯು ಶುಡ್ ಹ್ಯಾವ್ ರೆಜಿಸ್ಟರ್ಡ್ ಇನ್ ಕೆ ಎ next to, i have entered only few colleges and courses is it possible to add new options after the first round real seat allotment which are not entered now so this is very very important after first round nanu colleges add marko Bohuda answer is no candidates will not be allowed to enter options again for future rounds so students be cautious very important make a note of this after first round you cannot enter new colleges new courses so now itself you add whichever college you want for the option entry which choice i have to select after publication of first round real seat allotment ಪ್ಲೀಸ್ ಎಕ್ಸ್ಪ್ಲೇನ್ ಸೊ ಸ್ಟೂಡೆಂಟ್ಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಇಲ್ಲ ಆವಾಗ ನೀವು ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಸೊ ಫೋರ್ ಚಾಯ್ಸಸ್ ಇರುತ್ತೆ ಬ್ರೀಫಾಗಿ ಹೇಳ್ಬಿಡ್ತೀನಿ ನೋಡಿ ಚಾಯ್ಸ್ ಒನ್ ಅಂತಂದರೆ ನಿಮಗೆ ಅಲಾಟ್ ಆಗಿರೋ ಸೀ ಸೀಟು ಇಷ್ಟ ಆಗಿದೆ ಸೊ ನೀವು ಹೋಗಿ ಕಾಲೇಜ್ಗೆ ಜಾಯಿನ್ ಮಾಡ್ತೀರಾ ಅಂತ ಅರ್ಥ ಚಾಯ್ಸ್ ಟು ಅಂತಂದರೆ ನಿಮಗೆ ಓಕೆ ಓಕೆ ಅಂತ ಅನಿಸ್ತಾ ಇದೆ ಬಟ್ ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಬೆಟರ್ ಸೀಟ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಸೊ ಅವಾಗ ನೀವು ಅದನ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು ಸೊ ಅವಾಗ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಚಾಯ್ಸ್ ತ್ರೀ ಅಂತಂದರೆ ನಿಮಗೆ ಅಲಾಟ್ ಆಗಿರೋ ಸೀಟು ನಿಮಗೆ ಇಷ್ಟನೇ ಇಲ್ಲ ನನಗೆ ಬೇಡವೇ ಬೇಡ ಅಂತ ಅಂದ್ಕೊಂಡ್ರೆ ಚಾಯ್ಸ್ ತ್ರೀನ ಸೆಲೆಕ್ಟ್ ಮಾಡಿ ಅಂತಂದರೆ ಆ ಸೀಟು ನಿಮ್ಮ ಕೈಯಿಂದ ಹೊಟ್ಟೋಗುತ್ತೆ ಯು ಬಟ್ ಸ್ಟಿಲ್ ಯು ಕೆನ್ ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್ ಚಾಯ್ಸ್ ಫೋರ್ ಅಂತಂದ್ರೆ ನಿಮಗೆ ಕೌನ್ಸ್ಲಿಂಗಲ್ಲೇ ಇಷ್ಟ ಇಲ್ಲ ನೀವು ಕೆ ಎ ಕೌನ್ಸ್ಲಿಂಗಿಂದ ಆಚೆ ಬರ್ತಾ ಇದ್ದೀರಾ ಅಂತ ಅರ್ಥ ಸೊ ನೆಕ್ಸ್ಟ್ ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಷ್ಟೇನೆ ಸೊ ದಿಸ್ ಆರ್ ದ ಮೇನ್ ಕ್ವೆಶನ್ಸ್ ವಿಚ್ ಆರ್ ಗಿವನ್ ಫಾರ್ ಯು ಬೈ ಕೆ ಇ ಎ ಸ್ಟೂಡೆಂಟ್ಸ್ ಗೋ ಥ್ರೂ ಇಟ್ ಒನ್ಸ್ ಅಗೇನ್ ಇದನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡಿರ್ತೀನಿ ಒನ್ಸ್ ಒನ್ಸ್ ಅಗೇನ್ ಡೀಟೇಲ್ ಆಗಿ ಗೋ ಥ್ರೂ ಇಟ್ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ರೈಟ್ ಇನ್ ದಿ ಕೋಮೆಂಟ್ ಸೆಕ್ಷನ್ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್